ಐವತ್ತೊಂದನೇ ಪ್ರಶ್ನೆ, ವಿಲಕ್ಷಣವಾದದನ್ನು ಗುರುತಿಸಿ. ಇದರಲ್ಲಿ ಸರಿಯಾದ ಉತ್ತರ ಲೈನ್ ಪ್ರಿಂಟರ್. ಐವತ್ತೆರಡನೇ ಪ್ರಶ್ನೆ, ವಿಲಕ್ಷಣವಾದದನ್ನು ಗುರುತಿಸಿ. ಸರಿಯಾದ ಉತ್ತರ ಕಾಜಿರಂಗ ನ್ಯಾಷನಲ್ ಪಾರ್ಕ್, ಬಂಡೀಪುರ ನ್ಯಾಷನಲ್ ಪಾರ್ಕ್, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್, ಕುದುರೆಮುಖ ನ್ಯಾಷನಲ್ ಪಾರ್ಕ್ ಇವು ಕರ್ನಾಟಕದಲ್ಲಿದ್ದರೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಇದು ಆಸಾಂ ರಾಜ್ಯದಲ್ಲೈತಿ. ಹೀಗಿರುವಂಥ ಭಾರತೀಯ ಉತ್ಪನ್ನಗಳಿಗೆ ಈಕೋಮಾರ್ಕ್ ನೀಡಲಾಗುತ್ತದೆ. ಇದರಲ್ಲಿ ಸರಿಯಾದ ಉತ್ತರ ಪರಿಸರ ಸ್ನೇಹಿ ಉತ್ಪನ್ನಗಳಿಗೆ ಈಕೋಮಾರ್ಕ್ ನೀಡಲಾಗುತ್ತೆ. ಐವತ್ನಾಲ್ಕನೇ ಪ್ರಶ್ನೆ, 2022 ಫಿಫಾ ವಿಶ್ವಕಪ್ ಇಲ್ಲಿ ನಡೆಯಲ್ಪಡಲಿದೆ. ಉತ್ತರ ಕತಾರ್ನಲ್ಲಿ 2022 ಫಿಫಾ ವಿಶ್ವಕಪ್ ನಡೆಯಲಿದೆ. 2018 ಫಿಫಾ ವಿಶ್ವಕಪ್ ಚಾಂಪಿಯನ್ಶಿಪ್ ಆದವರು ಯಾರಂದ್ರೆ ಫ್ರಾನ್ಸ್ ದೇಶ. 55ನೇ ಪ್ರಶ್ನೆ, 15ನೇ ಹಣಕಾಸು ಆಯೋಗದ ಮುಖ್ಯಸ್ಥರು. 15ನೇ ಆಯೋಗದ ಮುಖ್ಯಸ್ಥರು ಯಾರಾದ್ರ ಅಂದ್ರೆ ಎನ್ ಕೆ ಸಿಂಗ್. 56ನೇ ಪ್ರಶ್ನೆ, ಪ್ರಖ್ಯಾತ ಗಾಯತ್ರಿ ಮಂತ್ರವು ಯಾವ ವೇದದಲ್ಲಿ ಕಾಣಿಸುತ್ತದೆ? ಉತ್ತರ ಋಗ್ವೇದದಲ್ಲಿ. ಕೆಳಗಿನವುಗಳಲ್ಲಿ ಯಾವ ಒಂದನ್ನು ಕಾಳಿದಾಸ್ ಬರೆಯಲಿಲ್ಲ? ಕಾಳಿದಾಸ್ ಇದರಲ್ಲಿ ಯಾವುದು ಬರೆದಿಲ್ಲ ಅಂದರೆ ರಾಮಚರಿತ ಮಾನಸ. ಇದನ್ನು ಬರೆದವರು ಯಾರಂದ್ರೆ ತುಳಸಿದಾಸ. 58ನೇ ಪ್ರಶ್ನೆ, ವಿಸ್ತೃತ ರೂಪದಲ್ಲಿ NIC ಎಂದರೆ? NIC ಅಂದರೆ ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್. ಇದು ಎಲ್ಲೈತಿ ಅಂದ್ರೆ ದೆಹಲಿಯಲ್ಲಿ ಐತಿ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಪದ್ಧತಿಯು ಇದಾಗಿದೆ. ಉತ್ತರ ಮೂರು ಮಜಲು ಪದ್ಧತಿ. ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ. 60ನೇ ಪ್ರಶ್ನೆ, ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಅವಧಿಯಲ್ಲಿ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದರು. ಉತ್ತರ 1912 1918. 61ನೇ ಪ್ರಶ್ನೆ, ಕರ್ನಾಟಕದ ಪಶ್ಚಿಮಕ್ಕೆ ಡ್ಯಾಶ್ ಇದು ಎಲ್ಲೆಯಾಗಿದೆ? ಉತ್ತರ ಅರಬ್ಬಿ ಸಮುದ್ರ. ಕರ್ನಾಟಕದ ಪಶ್ಚಿಮಕ್ಕೆ ಏನಿದೆ ಅಂದರೆ ಅರಬ್ಬಿ ಸಮುದ್ರ ಇದೆ. 62ನೇ ಪ್ರಶ್ನೆ, ತಪ್ಪಿ ಹೋಗಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇದರಲ್ಲಿ ತಪ್ಪಿ ಹೋಗಿರುವ ಸಂಖ್ಯೆ ಯಾವುದಂದ್ರೆ 64. ಮ್ಯಾನ್ ಈಟರ್ಸ್ ಆಫ್ ಕುಮೈನೋ ಪುಸ್ತಕ ಬರೆದವರು ಜಿಮ್ ಕಾರ್ಬೆಟ್. ಮುಂದಿನ ಪ್ರಶ್ನೆ, ಇವರ ಆಳ್ವಿಕೆಯ ಕಾಲದಲ್ಲಿ ದಿ ಗ್ರ್ಯಾಂಡ್ ಟ್ರಂಕ್ ರಸ್ತೆ ನಿರ್ಮಿಸಲ್ಪಟ್ಟಿತು. ಯಾರ ಕಾಲದಲ್ಲಿ? ಶೇರ್ ಶಾ ಸೂರ್ಯ ಕಾಲದಲ್ಲಿ ದಿ ಗ್ರ್ಯಾಂಡ್ ಟ್ರಂಕ್ ರಸ್ತೆ ನಿರ್ಮಿಸಲ್ಪಟ್ಟಿತು. 65ನೇ ಪ್ರಶ್ನೆ, ಮಹಾತ್ಮ ಗಾಂಧೀಜಿ ಅಧ್ಯಕ್ಷರಾಗಿದ್ದ ಕಾಂಗ್ರೆಸ್ ಅಧಿವೇಶನವನ್ನು ಹೆಸರಿಸಿ. ಸರಿಯಾದ ಉತ್ತರ ಬೆಳಗಾವಿ. 1924 ಗಾಂಧೀಜಿಯವರು ಒಂದು ಬೆಳಗಾವಿ ಅಧಿವೇಶನದಲ್ಲಿ ಅಧ್ಯಕ್ಷರಾಗಿರ್ತಾರೆ. 66ನೇ ಪ್ರಶ್ನೆ, ಆರ್ಯ ಸಮಾಜವು ಇವರಿಂದ ಸ್ಥಾಪಿಸಲ್ಪಟ್ಟಿತು. ಸರಿಯಾದ ಉತ್ತರ ದಯಾನಂದ ಸರಸ್ವತಿ. 67ನೇ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ಸಂವಿಧಾನ ಮಂಡಳಿಯ ಕರಡು ಪ್ರತಿ ಸಿದ್ಧಗೊಳಿಸುವ ಸಮಿತಿಯ ಅಧ್ಯಕ್ಷರಾಗಿದ್ದರು? ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದನಂದ್ರೆ ಡಾಕ್ಟರ್ BR ಅಂಬೇಡ್ಕರ್. 68ನೇ ಪ್ರಶ್ನೆ, ಜನವರಿ 1, 2006 ರವಿವಾರವಾಗಿತ್ತು. ಜನವರಿ 1, 2010 ವಾರದ ದಿನ ಯಾವುದಾಗಿತ್ತು? ಇದಕ್ಕೆ ಸರಿಯಾದ ಉತ್ತರ ಶುಕ್ರವಾರ. ಮಾಹಿತಿ ಹಕ್ಕು ಕಾಯಿದೆಯು ಡ್ಯಾಶ್ ವರ್ಷದಲ್ಲಿ ಕಟ್ಟಳೆ ಮಾಡಲ್ಪಟ್ಟಿತು. ಉತ್ತರ 2005 ಅಕ್ಟೋಬರ್ 12, 2005. ಭಾರತದ ಮಾಹಿತಿ ತಂತ್ರಜ್ಞಾನದ ರಾಜಧಾನಿ ಎಂದು ಯಾವ ನಗರವು ಉಲ್ಲೇಖಿಸಲ್ಪಡುತ್ತದೆ? ಉತ್ತರ ಬೆಂಗಳೂರು. ಬೆಂಗಳೂರು ನಾವು ITBT ಸಿಲಿಕಾನ್ ಸಿಟಿ ಅಂತ ಹೇಳ್ತೀವಿ. 71ನೇ ಪ್ರಶ್ನೆ, ಬೆಂಗಳೂರು ನಗರ ನಾಗರಿಕ ಆಡಳಿತ ಉಸ್ತುವಾರಿ ಯಾರದ್ದು? ಇದಕ್ಕೆ ಸರಿಯಾದ ಉತ್ತರ BBMP ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. 72ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಪ್ರಖ್ಯಾತ ಗಂಗಾ ವಾಸ್ತುಶಿಲ್ಪ ಎಂದು ಪರಿಗಣಿಸಲ್ಪಟ್ಟಿದೆ? ಉತ್ತರ ಗೊಮ್ಮಟೇಶ್ವರ ಪ್ರತಿಮೆ. 73ನೇ ಪ್ರಶ್ನೆ, ಸರಕು ಮತ್ತು ಸೇವೆಗಳ ತೆರಿಗೆ ಇದಾಗಿರುತ್ತದೆ. ಇದು ಪರೋಕ್ಷ ತೆರಿಗೆ. 74ನೇ ಪ್ರಶ್ನೆ, 1919 ಜಲಿಯನ್ ವಾಲಾ ಹತ್ಯಾಕಾಂಡದ ತನಿಖೆ ನಡೆಸಲು ಯಾವ ಸಮಿತಿಯ ಬ್ರಿಟಿಷ್ ಸರ್ಕಾರದಿಂದ ನೇಮಿಸಲ್ಪಟ್ಟಿತು? ಉತ್ತರ
ಹಂಟರ್ ಸಮಿತಿ. 75ನೇ ಪ್ರಶ್ನೆ, ಮೆಹೆಂಜೊದಾರೋದಲ್ಲಿ ಶೋಧಿಸಲ್ಪಟ್ಟ ನೃತ್ಯ ಮಾಡುತ್ತಿರುವ ಹುಡುಗಿ ಪ್ರತಿಮೆ ಯಾವುದರಿಂದ ಮಾಡಲ್ಪಟ್ಟಿದೆ? ಇದು ಹಿತ್ತಾಳೆಯಿಂದ ಮಾಡಲ್ಪಟ್ಟಿದೆ. ಮುಂದಿನ ಪ್ರಶ್ನೆ 76ನೇ ಪ್ರಶ್ನೆ, ಫರಕ ಅಡಗಟ್ಟು ಯಾವ ನದಿಯ ಅಡ್ಡಕ್ಕೆ ನಿರ್ಮಿಸಲ್ಪಟ್ಟಿದೆ? ಉತ್ತರ, ಗಂಗಾ ನದಿ. 77ನೇ ಪ್ರಶ್ನೆ, ಡೊಂಕು ಡೊಂಕಾಗಿ ಹರಿಯುವ ನದಿಯೊಂದು ಮುಖ್ಯಧಾರೆಯಿಂದ ಬೇರ್ಪಡೆಗೊಂಡಾಗ ನಿರ್ಮಾಣಗೊಳ್ಳುವ ಸರೋವರವನ್ನು ಹೀಗೆನ್ನುತ್ತಾರೆ? ಇದಕ್ಕೆ ಉತ್ತರ ಆಮೇಲೆ ನೀಡ್ತೀನಿ. 78ನೇ ಪ್ರಶ್ನೆ, ವಿಶ್ವವಿಖ್ಯಾತ ಚೆನ್ನಕೇಶವ ದೇವಾಲಯವು ಇಲ್ಲಿದೆ. ಎಲ್ಲಿದೆ ಅಂದರೆ ಬೇಲೂರು. ಬೇಲೂರಿನಲ್ಲಿ ವಿಶ್ವವಿಖ್ಯಾತ ಚೆನ್ನಕೇಶವ ದೇವಾಲಯ ಇದೆ. ಇದು ಹಾಸನ ಜಿಲ್ಲೆಯಲ್ಲಿದೆ. 79ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯವು ಡ್ಯಾಶ್ರಲ್ಲಿ ಸ್ಥಾಪಿಸಲ್ಪಟ್ಟಿತು. ವಿಜಯನಗರ ಎಷ್ಟರಲ್ಲಿ ಸ್ಥಾಪಿಸಲ್ಪಟ್ಟಿತ್ತಂದರೆ 1336ರಲ್ಲಿ. ಇದನ್ನು ಬುಕ್ ರಾಯವ ವಿಜಯನಗರ ಸಾಮ್ರಾಜ್ಯನ ಸ್ಥಾಪಿಸ್ತಾರೆ. ದಕ್ಷಿಣ ಭಾರತದಲ್ಲಿ ಪ್ರಥಮ ಸ್ವತಂತ್ರ ಇಸ್ಲಾಮಿಕ್ ಸಾಮ್ರಾಜ್ಯ ಯಾವುದಾಗಿತ್ತು? ಉತ್ತರ, ಬಹುಮನಿ ಸಾಮ್ರಾಜ್ಯ. 81ನೇ ಪ್ರಶ್ನೆ, ವಿಲಕ್ಷಣವಾದದನ್ನು ಕಂಡುಹಿಡಿಯಿರಿ. ಇದಕ್ಕೆ ಸರಿಯಾದ ಉತ್ತರ 14. 82ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಒಂದು ಸಂವಿಧಾನ ಅಂಗ ಆಗಿರುವುದಿಲ್ಲ? ಕರುಳುವಾಳ. ಸ್ನೇಹಿತರೆ, ಇದು ಒಂದು ನಿಮಗೆ ಪ್ರಶ್ನೆ ಪತ್ರ ಬೇಕಾಗಿತ್ತಂದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ಇದಕ್ಕೆ ಒಂದು ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮುಖಾಂತರ ನೀವೇನು ಮಾಡ್ಕೊಳ್ಳಿ ಅಂದರೆ ಈ ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ. 83ನೇ ಪ್ರಶ್ನೆ, ಗಾಳಿಯ ವೇಗವನ್ನು ಅಳೆಯುವ ಉಪಕರಣವನ್ನು ಹೆಸರಿಸಿ. ಉತ್ತರ, ಅನಿಮೋಮೀಟರ್. ಯಾವ ಗ್ರಹವು ಕೆಂಪು ಗ್ರಹ ಎಂದು ಸಹ ಕರೆಯಲ್ಪಡುತ್ತದೆ? ಉತ್ತರ, ಮಂಗಳ ಗ್ರಹ. 85ನೇ ಪ್ರಶ್ನೆ, ಕೆಳಗಿನ ಬಲಗಳಲ್ಲಿ ಯಾವುದು ಗಾಳಿಯು ಸಾಮಾನ್ಯ ಪಥದಿಂದ ವಿಚಲನಗೊಳ್ಳಲು ಕಾರಣೀಭೂತವಾಗುತ್ತದೆ? ಉತ್ತರ, ಇದಕ್ಕೆ ಆಮೇಲೆ ನೀಡ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಮಾಹಿತಿ ಕೊಟ್ಟಿರ್ತೀನಿ. ಕೆಳಗಿನ ಯಾವ ರಾಜ್ಯಗಳ ಮೂಲಕ ಕಾವೇರಿ ನದಿಯು ಹರಿಯುವುದಿಲ್ಲ? ಉತ್ತರ, ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶ ಮುಖಾಂತರ ಕಾವೇರಿ ನದಿ ಹರಿಯುವುದಿಲ್ಲ. 87ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಯಾವ ನದಿಯು ನದಿಯ ಮೇಲೆ ಬಾರ್ಕನ್ ಜಲಪಾತವಿದೆ? ಯಾವ ನದಿಯ ಮೇಲೆ ಅಂದರೆ ಸೀತಾ ನದಿಯ ಮೇಲೆ. ಸೀತಾ ನದಿಯ ಮೇಲೆ ಬಾರ್ಕನ್ ಜಲಪಾತವಿದೆ. 88ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಒಂದು ಪುಟ್ಟಣ ಕಣ್ಗಾಲರ ಚಲನಚಿತ್ರ ಅಲ್ಲ. ಪುಟ್ಟಣ ಕಣ್ಗಾಲರ ಚಲನಚಿತ್ರ ಅಲ್ಲ ಅಂದರೆ ಚಮಕ ಚಲನಚಿತ್ರ ಇದೆಯಲ್ಲ, ಇದು ಪುಟ್ಟಣ ಕಣ್ಗಾಲರಲ್ಲ, ಇದು ಚಮಕಿರೋದು ಗಣೇಶಂದು. ಭಾರತೀಯ ಸಶಸ್ತ್ರ ಪಡೆಗಳು ಇವುಗಳನ್ನು ಹೊಂದಿವೆ. ಡ್ಯಾಶ್, ವಿಲಕ್ಷಣವಾದದನ್ನು ಕಂಡುಹಿಡಿಯಿರಿ. ಇದರಲ್ಲಿ ಸರಿಯಾದ ಉತ್ತರ ಭಾರತೀಯ ಆಕಾಶ ಪಡೆ. ಭಾರತದ ಒಂದು ಸಶಸ್ತ್ರ ಪಡೆ ನೋಡಿ, ಭಾರತೀಯ ಸೈನ್ಯವನ್ನು ಹೊಂದಿದೆ, ಭಾರತೀಯ ನೌಕಾದಳ ಐತೆ, ಭಾರತೀಯ ವಾಯುಪಡೆ ಐತಿ. 90ನೇ ಪ್ರಶ್ನೆ, ಡ್ಯಾಶ್ರಲ್ಲಿ ಕುವೆಂಪುರವರಿಗೆ ಭಾರತ ಸರ್ಕಾರವು ಪದ್ಮವಿಭೂಷಣ್ ಪ್ರಶಸ್ತಿ ನೀಡಲಾಯಿತು. ಎಷ್ಟನೇ ಇಶ್ವಲ್ಲಿ ಅಂದರೆ 1988ರಲ್ಲಿ ಕುವೆಂಪುರವರಿಗೆ ಪದ್ಮವಿಭೂಷಣ್ ಪ್ರಶಸ್ತಿ ನೀಡಲಾಗುತ್ತೆ. 91ನೇ ಪ್ರಶ್ನೆ, ರನ್ನಕಂದ ಬರೆದವರು ಯಾರು? ರನ್ನ. 92ನೇ ಪ್ರಶ್ನೆ, 2018ರ ಕಾಮನ್ವೆಲ್ತ್ ಪಂದ್ಯಾವಳಿಗಳು ಯಾವ ದೇಶದಲ್ಲಿ ನಡೆಯಲ್ಪಟ್ಟವು? ಉತ್ತರ, ಆಸ್ಟ್ರೇಲಿಯಾ. 93ನೇ ಪ್ರಶ್ನೆ, ಚಂದ್ರಗ್ರಹಣವು ಯಾವಾಗ ಸಂಭವಿಸುತ್ತದೆ? ಚಂದ್ರಗ್ರಹಣ ಯಾವಾಗ ಸಂಭವಿಸುತ್ತದೆ ಅಂದರೆ ಭೂಮಿಯು ಸೂರ್ಯ ಮತ್ತು ಚಂದ್ರ ನಡುವೆ ಇರುವಾಗ. 94ನೇ ಪ್ರಶ್ನೆ, ವಿಶ್ವದ ಅತ್ಯಂತ ದೊಡ್ಡ ಸೌರ ಪಾರ್ಕ್ ಶಕ್ತಿ ಸ್ಥಳ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ನಿರ್ಮಿಸಲ್ಪಡುತ್ತಿದೆ? ಉತ್ತರ, ಇದು ತುಮಕೂರು. 95ನೇ ಪ್ರಶ್ನೆ, CISF ನ ಪೂರ್ಣ ರೂಪ ಯಾವುದು? CISF ಅಂದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. 96ನೇ ಪ್ರಶ್ನೆ, ಪ್ರತಿಷ್ಠಿತ ಮ್ಯಾನ್ ಬುಕರ್ ಅಂತಾರಾಷ್ಟ್ರೀಯ ಬಹುಮಾನವು ಇದಕ್ಕಾಗಿ ನೀಡಲ್ಪಡುತ್ತದೆ? ಉತ್ತರ, ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯುತ್ತಮ ಕೃತಿಯನ್ನು ಪರಿಗಣಿಸಿ ಮ್ಯಾನ್ ಬುಕರ್ ಪ್ರಶಸ್ತಿ ನೀಡಲಾಗುತ್ತೆ. 97ನೇ ಪ್ರಶ್ನೆ, ರಾಮಾನುಜಾಚಾರ್ಯರು ಈ ಕಾಲದಲ್ಲಿ ಜೀವಿಸಿದ್ದರು? ಉತ್ತರ, ಹೊಯ್ಸಳರ ಕಾಲದಲ್ಲಿ. ಮುಂದಿನ ಪ್ರಶ್ನೆ, ಲೋಕಾಯುಕ್ತ ಬಿಲ್ ಅಸೆಂಬ್ಲಿಯಲ್ಲಿ ಇವರಿಂದ ಪ್ರಚಲಿಸಲ್ಪಟ್ಟಿತು? ಉತ್ತರ, ರಾಮಕೃಷ್ಣ
ಹೆಗಡೆ. 99ನೇ ಪ್ರಶ್ನೆ, ಕರ್ನಾಟಕದ ಈಗಿನ ಅರಣ್ಯ ಸಚಿವರು ಯಾರು? ಕರ್ನಾಟಕದ ಪ್ರಸ್ತುತ ಅರಣ್ಯ ಸಚಿವರು ಯಾರಂದ್ರೆ ಆರ್ ಶಂಕರ್. 100ನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ ಡ್ಯಾಶ್, ಇದು ನೃತ್ಯ, ಸಂಗೀತ, ಸಂಭಾಷಣೆ, ವೇಷಭೂಷಣ, ಮೇಕಪ್ ಮತ್ತು ರಂಗವೇದಿಕೆ ತಂತ್ರಜ್ಞಾನಗಳನ್ನು ಒಳಗೊಂಡಿರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಯಕ್ಷಗಾನ. ಓಕೆ ಸ್ನೇಹಿತರೆ, ಇಲ್ಲಿ ನಾವು 1-100 ಪ್ರಶ್ನೆಗಳಿಗೆ ಏನು ಮಾಡಿದ್ದೀವಿ ಅಂದರೆ ಉತ್ತರ ಮತ್ತು ವಿವರಣೆಯನ್ನು ನೋಡಿದ್ದೀವಿ. ಇದರಲ್ಲಿ ಏನಾದರೂ ಒಂದು ಸ್ವಲ್ಪ ಬದಲಾವಣೆಗಳು ಅಥವಾ ಏನಾದರೂ ನಾನು ತಪ್ಪು ಮಾಹಿತಿ ನೀಡಿದ್ರೆ ಏನು ಮಾಡ್ತೀನಿ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟಿರ್ತೀನಿ. ಅದಕ್ಕೋಸ್ಕರ ನೀವೇನು ಮಾಡಿರಿ, ಒನ್ ಟೈಮು ಡಿಸ್ಕ್ರಿಪ್ಷನ್ ಚೆಕ್ ಮಾಡಿರಿ. ಓಕೆ, ಈ ವಿಡಿಯೋ ಇಷ್ಟಾಗಿದ್ದರೆ ಏನು ಮಾಡಬೇಕು, ನೀವು ಲೈಕ್ ಮಾಡಬೇಕು. ಓಕೆ, ಈ ಮಾಹಿತಿ ನಿಮ್ಮ ಸ್ನೇಹಿತರು ತಿಳಿಸ್ಬೇಕಂದ್ರೆ ಶೇರ್ ಮಾಡಿರಿ. ಮುಂದಿನ ವಿಡಿಯೋಲಿ ಭೇಟಿಯಾಗೋಣ. ಅಲ್ಲಿವರೆಗೆ ಎಲ್ಲರಿಗೂ ಶುಭರಾತ್ರಿ.